ಎಲ್ಲರಿಗೂ ವಂದನ ನಮಸ್ಕಾರಗಳು. ವೆಂಕಟಾಪುರ ಗ್ರಾಮದಲ್ಲಿ ಸ್ವಾಮಿ ವಿವೇಕಾನಂದರ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ 4ನೇ ವರ್ಷದ ವಾರ್ಷಿಕೋತ್ಸವವನ್ನು ನಮ್ಮ ಸೀತಾರಾಮೇಶ್ವರ ಸರ್ ಆಯೋಜಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಳ್ಳಾರಿಯಿಂದ ಆಗಿರತಕ್ಕಂಥ ಸೀರಿಯರ್ ಪಿರಮಿಡ್ ಮಾಸ್ಟರ್ಸು ಮತ್ತು ವೆಂಕಟಾಪುರ ಗ್ರಾಮದ ಧ್ಯಾನ ಬಂಧುಗಳು ಈ ಒಂದು ಕಾರ್ಯಕ್ರಮ ಹಾಜರಾಗಿ ತಮ್ಮೆಲ್ಲರಿಗೂ ವಂದಿಸ್ತಾ, ನಾನು ಪ್ರಾರಂಭದಲ್ಲಿ ಧ್ಯಾನ ಮಾಡಿದ್ರೆ ಮುಂಚೆ ನಾನು ಸುಮ್ಮನೆ ಅಡುಗೆ ಕೂತ್ಕೊಳ್ತಿದ್ದೆ. ಅಂದರೆ ನಾನು ಏಕಾಂತದಲ್ಲಿ ಭಾಳ ಸಂತೋಷ ಇರ್ತಿತ್ತು. ಅಂದರೆ ಎಲ್ಲ ಪ್ರತಿಯೊಂದು ಗಿಡಗಳನ್ನು ನಾನು ಮಾತಾಡಿಸ್ತಾ ಇದ್ದೆ. ಏನು ಸರ್ ಗಿಡಗಳನ್ನು ಮಾತಾಡಿಸಿರಲ್ಲ, ಮಾತಾಡಿಸ್ಬೇಕು, ಮಾತಾಡ್ತಾರೆ, ಜೀವ ಇದೆಲ್ಲ ಮಾತಾಡ್ತಾರೆ. ಇದಕ್ಕೆಲ್ಲ ಮೂಲ ಕಾರಣ ಅಂದರೆ ನಾನು ಎಕ್ಸಸೈಸ್ ಮಾಡ್ತಿದ್ದೆ, ಯೋಗ ಮಾಡ್ತಿದ್ದೆ, ಡ್ರಿಂಕ್ಸ್ ಮಾಡ್ತಿದ್ದೆ, ಇನ್ಸ್ಪೇಟ್ ಆಡಿದ್ದೆ, ಓಸೆ ಆಡ್ತಿದ್ದೆ, ಸರಾಯಿ ಕುಡಿದಿದ್ದೆ, ಎಂಡ ಕುಡಿದಿದ್ದೆ, ಎಲ್ಲ ಕುಡಿದೀನಿ. ಯಾಕಂದರೆ ವಿದ್ಯೆ ಇದೆ, ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ಅರಿವಿಲ್ಲ. ಇವರೆಲ್ಲ ಯಾರು ಕಳಿಸಿದ್ರೆ ಒಬ್ಬ ದನ ಕಾಯತ ಕರೆಸಿ ನನಗೆ. ನೆಕ್ಸ್ಟ್ ನೀವು ಟೀಚರ್ ಆಗಿರಿ ಎಲ್ಲ ಏನು ಹೇಳ್ತೀರ ನಿಮ್ಮ ಮಕ್ಕಳಿಗೆ ಅಂತ ಕೇಳಿದೆ. ಸಿಗರೆಟ್ ಸೇರ್ತೇವಲ್ಲ, ನಿಮ್ಮ ಮಕ್ಕಳು ಸಿಗರೆಟ್ ಸೇರ್ತಿ ಹೇಳ್ತೀರ ಏನು ಹೇಳ್ತೀರಿ? ನಿಮ್ಗೆ ಹೇಳ ತಾಕತ್ತೈತ ಅಂದ್ಬಿಡ್ದ. ದನಕಾಯ ಮನುಷ್ಯ ನಿರ್ಮಲವಾದ ಮನಸ್ಸು, ಆ ನಿರ್ಮಲವಾದ ಮನಸ್ಸೇ ನಮಗೆ ಆರೋಗ್ಯ ಕೊಡ್ತಾ ಹೋಗುತ್ತೆ. ನಾನು ಯಾವುದೇ ಕಾರಣಕ್ಕೂ ನಾನು ಆಸ್ಪತ್ರೆಗೆ ಹೋಗಲ್ಲ, ನಾನು ಸಾಕಷ್ಟು ಗಿಡ ಮುಡ್ಕೊಳ್ತಿದ್ದೀನಿ, ಆಮೇಲೆ ನಮಗೆ ತಿಳಿಸ್ತೇನೆ. ಈ ಒಂದು ಧ್ಯಾನ ಅಂತಕ್ಕಂಥ ಎಕ್ಸಸೈಸ್ ಯೋಗ ಮಾಡಿ ಆದ ಸಮೇತ ದೇಹ ನಾನು ಇದರಲ್ಲಿ ರೋಗಗ್ರಸ್ತ ಮನುಷ್ಯ ಅಂತ ನಾನು ಅಂದರೆ ಸಾಕಷ್ಟು ರೋಗಗಳು ನನಗಿದೆ. ಎಲ್ಲೆಲ್ಲ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಬಿ ಕೆ ಶ್ರೀನಿವಾಸ ಮೂರ್ತಿ ಹತ್ರ 3 ತಿಂಗಳು 4 ತಿಂಗಳು ನಾನು ಆಸ್ಪತ್ರೆಗೆ ಹೋದೆ. ಆ ಮಾತ್ರೆ 3 ತಿಂಗಳ ದಿನ 8-10 ತಿನ್ಬೇಕು. ಅವು 3 ತಿಂಗಳು ತಿನ್ಬಿಟ್ಟೆ ಎಲ್ಲ ಅಬಾಲಿಷನ್ ಆಗಿಬಿಡುತ್ತೆ, ಎಲ್ಲ ಈ ತುಟಿ ಗಿಟ್ಟಿ ಎಲ್ಲ ಎಲ್ಲ ಮೈಯೆಲ್ಲ ಉಳಿದ್ಬಿಡ್ತು. ಹೌದಲ್ಲ, ಯಾಕೆ ಹಿಂಗಾಗ್ತಾ ಇದೆ ದೇಹ? ಆಗ ನಾನು ಪ್ರಾರಂಭ ಮಾಡಿದೆ ಅದಕ್ಕೆ ಅಂದರೆ ಗಿಡಮೂಲಿಕೆಗಳನ್ನು ಸ್ಟಾರ್ಟ್ ಮಾಡ್ತಾ ಹೋದೆ. ಅದೇ ಸಂದರ್ಭದಲ್ಲಿ ನಮಗೆ 2013 ನಮ್ಮ ಓಂಕಾರಮ್ಮ ಟೀಚರ್ ಪ್ರಾರಂಭದಲ್ಲಿ ಅವರು ಆಯೋಜನೆ ಮಾಡಿದ್ರು ರಾಮ್ಪುರದಲ್ಲಿ. ಯಾವಾಗ ಆ ಯೋಜನೆ ಮಾಡಿದ ತಕ್ಷಣ ನಾವು ಅಲ್ಲಿಗೆ ನೋಡೋಣ, ಯಾಕಂದರೆ ಎಲ್ಲೆಲ್ಲಿ ಆಧ್ಯಾತ್ಮಿಕ ಕೇಂದ್ರಗಳಿರ್ತಾವೋ ಅಲ್ಲಿ ಎಲ್ಲರೂ ಗಂಡ್ಮಕ್ಳು ಇರ್ತಾರೆ, ನಾನೊಬ್ಬನೇ ಗಂಡ್ಮಕ್ಳು ಹೆಣ್ಣು ಪಲ್ಗೆ ಹೋದ ನಾಚಿಕೆ ಅಕ್ಕ, ನಾಚಿಕೆ ಇರ್ತಕ್ಕಂಥದ್ದು ಯಾಕೆ? ಹೆಣ್ಮಕ್ಳಾಗಲಿ ನನ್ನ ಸಹೋದರರಲ್ಲ, ಸಹೋದರ. ಅದಕ್ಕೆ ನಮ್ಮ ಕಣ್ಣಿಗೆ ಉತ್ತಮವಾಗಿರ್ತಕ್ಕಂಥ ಆಹಾರವನ್ನು ಕೊಡಬೇಕು. ಅಂದರೆ ನನ್ನ ತಂಗಿ, ನನ್ನ ತಮ್ಮ, ನನ್ನ ಅಕ್ಕ, ನನ್ನ ತಾಯಿ ಅಂತಕ್ಕಂಥ ಆ ಭಾವನೆ, ಶುಭ ಭಾವನೆ, ಶುಭ ಸಂಕಲ್ಪ ನಮಗೆ ಬರಬೇಕು. ಯಾರು ಹೆಣ್ಮಕ್ಳನ್ನ ಗೌರವದಿಂದ ನೋಡ್ತಾರೋ ಅವನು ಮೇಲೆ ಬರೋಕ್ಕೆ ಸಾಧ್ಯತೆ ಇದೆ. ಇವರು ಇಂಥ ಒಂದು ಅದ್ಭುತ ಧ್ಯಾನವನ್ನು ನಾನು ಪ್ರಾರಂಭ ಮಾಡ್ತಾ ಬಂದೆ. ಒಂದು ಕೇಂದ್ರವನ್ನು ನಾನು ಯಾಕೆ ಓಪನ್ ಮಾಡೋದು? ಏನಪ್ಪ, ಎಲ್ಲ ಶತ್ರುಗಳೆಲ್ಲ ಹೊರಗಿದ್ದಾರೆ, ಅದೆಲ್ಲ ಹೊರಗೆ ಯಾರಿಲ್ಲ, ನನ್ನ ಒಳಗಿದ್ದಾವೆ ದ್ವೇಷ, ಅಸೂಯೆ, ಸಿಟ್ಟು. ಯಾರು ಸಿಟ್ಟನ್ನು ಗೆಲ್ತಾರೋ ಅವ್ರು ನಿನ್ನ ಮನಸ್ಸನ್ನು ಗೆದ್ದಂಗ. ಈ ಧ್ಯಾನ ಅಂತಕ್ಕಂಥದ್ದು ಆಲೋಚನಾ ರಹಿತ ಸ್ಥಿತಿಗೆ ಹೋಗ್ತಕ್ಕಂಥದ್ದು. ನಾವು ಆಲೋಚನಾ ರಹಿತ ಸ್ಥಿತಿಗೆ ಹೋದಾಗ ಏನಾಗುತ್ತೆ, ಈ ಸಂಕಲ್ಪ ಅಂತಕ್ಕಂಥವು ವಿಶ್ವಶಕ್ತಿ ನಮ್ಮ ಬ್ರಹ್ಮರಂಧ್ರದ ಮೂಲಕ ಎಲ್ಲ 72,000 ನಾಡುಗಳಿಗೆ ಎನರ್ಜಿಯನ್ನು ಕೊಡ್ತಾ ಇದೆ. ಈ ಕೊರೋನಕ್ಕೆ ಒಳ್ಳೆ ರಾಮಬಾಣ ಧ್ಯಾನ ಏನು ಕೆಲಸ ಮಾಡುತ್ತೆ, ಶ್ವಾಸಕೋಶಗಳಲ್ಲಿ ಒಳ್ಳೆ ಆಕ್ಸಿಜನ್ ಸಿಗುತ್ತೆ. ಮ್ಯಾಜಿಕಲ್ಲಿ ಮ್ಯಾಜಿಕ್ ಇದು ಆಕ್ಸಿಜನ್, ದೇಹ ರಕ್ತವನ್ನು ಶುದ್ಧೀಕರಣ ಮಾಡ್ತಾ ಹೋಗುತ್ತೆ. ಶುದ್ಧೀಕರಣ ಆದಾಗ ಆಟೋಮೆಟಿಕಾಗಿ ಮನುಷ್ಯ ಆರೋಗ್ಯವಾಗಿರ್ತಾನೆ. ಎಲ್ಲ ಮೂಲ ಕಾರಣ ಮನಸ್ಸು. ಏನು ಮನಸ್ಸು? ನಾವು ಗಂಡ ಹೆಂಡತಿ ಮುಹೂರ್ತ ಆಗುತ್ತೆ, ಮದುವೆ ಆಗ್ತೀವಿ, ಏ ಒಳ್ಳೆ ಮುಹೂರ್ತ ನೋಡ್ತೀವಿ. ಒಳ್ಳೆ ಮುಹೂರ್ತಗೆ ನಾವು ಮದುವೆ ಆಗೋ ಸಮೇತ ಗಂಡ ಹೆಂಡತಿ ಯಾಕೆ ಜಗಳ ಆಡ್ತೀವಿ? ಈ ಮುಹೂರ್ತ ಅಲ್ಲ, ಗಂಡ ಹೆಂಡಿನ ಮನಸ್ಸಿನಲ್ಲಿ ಮನಸ್ಸೈತಲ್ಲ ಅಲ್ಲಿ ಮುಹೂರ್ತ ಇಟ್ಕೊಳ್ರಿ. ನಾನು ಚೆನ್ನಾಗಿ ಗಂಡ ಅಂತ ಜಗಳ ಆಡೋದಿಲ್ಲ, ನಾನು ಹೆಂಡತಿ ಜಗಳ ಆಡೋದು ಅಲ್ಲಿ ಪ್ರಾರಂಭ ಮಾಡ್ತಾ ಬನ್ನಿ. ಯಾವ ಕಾರಣಕ್ಕೂ ಗಂಡ ಹೆಂಡತಿ ಜಗಳ ಆಡೋದಿಲ್ಲ. ನಾನು ಮುಂದೆ ನಾನು ಹೆಂಡ್ತಿನ ಹಿಡಿದಿದ್ದೆ, ಉಪ್ಪು ಕಾಲದ ಯಾತ್ರದ ಬೈದಿದ್ದೆ, ವಿದ್ಯೆ ಮೇಸ್ತ್ರಿ ಅಂದಾನ ಯಾತ್ರದ ಅಡಿಗೆ ಮಾಡಕ್ಕೆ ಬರಲ್ಲ ಅಂತಿದ್ದೆ. ಈ ಧ್ಯಾನಕ್ಕೆ ಬಂದ್ಮೇಲೆ ಹೌದಲ್ಲ, ಪಾಪ ಅಣ್ಣ ತಮ್ಮ ಅಕ್ಕ ಎಲ್ಲರನ್ನು ಬಂದು ಇಲ್ಲಿ ನಮ್ಮನ್ನು ಸಲಹೆ ತರಂತಂದ್ರೆ ಅವ್ರಿಗೆ ಎಷ್ಟು ಗೌರವ ಕೊಡ್ಬೇಕು ನಾವು. ಅದು ಬಿಟ್ಟು ಹೆಣ್ಣನ್ನು ನಾವು ಶೋಷಣೆ ಮಾಡಿದ್ರಿಂದನೇ ಭಗವಂತ ಇವೆಲ್ಲ ಹೊಸ ಹೊಸ ಕಾರ್ಯಗಳನ್ನು ತರ್ತಾ ಇದ್ದಾನೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಎಷ್ಟೇ ವಿಜ್ಞಾನ ಬೇರೆ ಸಮೇತ ಅದಕ್ಕೆ ಧ್ಯಾನನೇ ಪೂರಕ. ಈ ಧ್ಯಾನ ಅಂತಕ್ಕಂಥದ್ದು ಯಾವುದೇ ತಪ್ಪುಗಳನ್ನು ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ. ಒಂದು ಉರುಳ ಕೇಳೋಕ್ಕಾಗಲಿ, ಒಂದು ಮರಣ ಇರ್ತದೆ, ಒಂದು ಪಾಯ್ಸನ್ ತಗೊಳಕ್ಕಾಗಲಿ, ನನ್ನೊಳಗಡೆ ಆತ್ಮ ಇದೆ. ಒಬ್ಬ ತಂದೆ ತಾಯಿ ಇರ್ತಾರೆ, ಒಬ್ಬ ಮಗ ಇರ್ತಾನೆ, ಅವನಿಗೆ
ಮನೆಯಲ್ಲಿ ಅಜ್ಜ ಅಜ್ಜಿ ಎಲ್ಲ ಕುಟುಂಬ ಇರ್ತಾರೆ, ಅವರು ವಿಪರೀತ ತಿಂತ ಯಾ ತಂದೆ ತಾಯಿಗೆ ಸಮೇತ ಅವನಿಗೆ ಒಲ್ಲದ ಮಗ ಎಲ್ಲರೂ ನನ್ನ ಬೈತಾರಂತೇಳಿ ಅವನೇನು ಮಾಡ್ತಾನೆ, ನಾನು ಹಿಂಗೇ ಸತ್ಬಿಡ್ಬೇಕಲ್ಲ ಅಂತೇಳಿ ಹೊರಗಡೆ ಹೋಗ್ತಾನೆ. ಯಾವಾಗ ಅಡಿಬಿಡ್ಕೊಂಡು ಹೋದಾಗ ಅಲ್ಲಿ ಒಂದು ರಮಣ ಮಹರ್ಷಿ ಆಶ್ರಮ ಇರುತ್ತೆ. ಕೊನೆ ಕಾಲಕ್ಕಾರ ಈ ತಾತನ ಮಠಕ್ಕೆ ಹೋಗಿ ನಾವು ಕೈ ಮುಗಿದು ಹೋಗಿ ಸತ್ಬಿಡೋಣಪ್ಪ ಅಂತೇಳಿ ಅವನು ಆಲೋಚನೆ ಮಾಡಿ ಆ ರಮಣ ಮಹರ್ಷಿ ಆ ದೇವಸ್ಥಾನದಲ್ಲಿ ಕೂತ್ಕೊಂತಾನೆ. ಆ ಕೂತ್ಕೊಳ್ತಿರ್ಬೇಕಾದ್ರೆ ರಮಣ ಮಹರ್ಷಿಗಳು ಈ ಪತ್ರಡೆ ಮಾತ್ರ ಇಲ್ಲ, ಪತ್ರಡೆ ಸುಸ್ತಾ ಇರ್ತಾರೆ. ಗುರುಗಳೇ ನಮಸ್ಕಾರ ಅಂತಂದ್ರೆ ಆಯ್ತಪ್ಪ ಕುತ್ಕ ಇದ್ರು ಸ್ವಲ್ಪ ಕುತ್ಕ ಅಂತ ಹೇಳಿದೆ. ಪತ್ರಡೆ ಜೋಡಿಸ್ತಾ ಇದ್ದಾರೆ, ಪತ್ರಡೆ ಎಣಿತಾ ಇದ್ದಾರೆ, 20 ಪತ್ರಳೆ ಆದು ಅಲ್ಲಿವರೆಗೆ ಅಲ್ಲೇ ಕುತ್ಕೊಂಡಾನೆ. ಆಗ ತಮ್ಮ ಬಾ ಅಂತ ಕರೆದ, ಈ ಪತ್ರಳೆ ತಗೊಂಡು ತುಟ್ಟು ಬಿಸಾಕಂತಂದ. ಅಲ್ಲ ಗುರುಗಳೇ ನಾನು ಬಂದು 20 ನಿಮಿಷ ಆಯಿತು, 20 ಪತ್ರಗಳು ಊಟ ಮಾಡ್ತಕ್ಕಂಥ ಇವನ್ನ ನೀವು ತಿಪ್ಪಿ ಬಿಸಾಕ ಹೋಗಿದ್ರು, ಮತ್ತೆ ನೀನೇನು ಮಾಡ್ತಾ ಇದ್ದೀ? ಆತ್ಮಜ್ಞಾನ ಇದ್ರೆ ಮುಂದೆ ಏನಾಗ್ತಕ್ಕಂತಕ್ಕಂಥ ವಿಷಯ ನಮಗೆ ಗೊತ್ತಾಗುತ್ತೆ. ಬಿತ್ತಿದಂತೆ ಬೆಳೆ ತಂದೆ ತಾಯಿ ನೆಟ್ಟಿಗಿದ್ರೆ ಒಳ್ಳೆ ಮನಸ್ಸಿದ್ರೆ ಹುಟ್ಟತಕ್ಕಂಥ ಮಕ್ಕಳು ಒಳ್ಳೆ ಪ್ರೊಡಕ್ಟ್ ಬರ್ತವೆ. ಹುಟ್ಟಿನಿಂದ ಯಾವ 3 ತಿಂಗಳು ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ಶಿಕ್ಷಣ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಮಾತುಗಳನ್ನು, ಒಳ್ಳೆ ಆಲೋಚನೆ, ಒಳ್ಳೆ ಮನಸ್ಸು. ಅದಕ್ಕೆ ಹರಿಷಡ್ವರ್ಗಗಳು ಕಾಮ ಕ್ರೋಧ ಮೋಹ ಮದ ಮತ್ಸರ ಈ 6ಗಳನ್ನು ನಾನು ಕಂಟ್ರೋಲಲ್ಲಿಟ್ಟಾಗ ನಾನು ಇಡೀ ವಿಶ್ವವನ್ನೇ ಗೆಲ್ಲಬಹುದು. ಏನು ಹರಿಷಡ್ವರ್ಗಗಳು? ಆಮೆ ಆಮೆ ನೀವು ನೋಡಿರಿ, ಆಮೆಯಲ್ಲಿ ನಮ್ಮ ಮನೆಯಲ್ಲಿ ಒಂದು ಪಾತ್ರೆಲಿಟ್ಟು ನೀರು ಹಾಕಿದ್ರೆ ನೀವು ಒಳ್ಳೆ ದುಡ್ಡು ಮತ್ತೆ ನೀವು ಅನ್ಕೊಂಡಿದ್ರಿ. ಹ್ಞೂ, 6 ಅಂದರೆ 4 ಕಾಲುಗಳು, ಮುಂದೆ ಬಾಲ, ಮುಂದೆ ತಲೆ, 4 6. ಆ ಹರಿಷಡ್ವರ್ಗಗಳು, ಆ ಹರಿಷಡ್ವರ್ಗಳು ಅವು ಒಳ ಮುಚ್ಚಿಕೊಂಡಾಗ ಆನೆ ತುಂಬಿದ ಸಮೇತ ಏನು ಮಾಡೋಕ್ಕಾಗಲ್ಲ, ಅಷ್ಟು ಪವರ್ ಬರ್ತದೆ. ಹಂಗ ನಾನು ಅವುಗಳನ್ನು ಮಡಿಚಿಟ್ಕೊಂಡಾಗ ತಾಕತ್ತು ಬರ್ತದೆ ನನಗೆ. ಆ ತಾಕತ್ತು ಬಂದಾಗ ನಮಗೆ ಆಂಟಿಬಯೋಟಿಕ್ ಬರುತ್ತೆ ಒಳ್ಳೆ ಮನಸ್ಸಿದ್ರೆ. ಆ ಆಂಟಿಬಯೋಟಿಕ್ಕೆ ನಮಗೆ ನಿರೋಧಕ ಶಕ್ತಿ. ನನಗೇನಾಗಲ್ಲ, ನೀವು ಅನ್ಕಡೆ ನನಗೇನಾಗಲ್ಲ, ನನಗೆ ತಲೆನೋವಿಲ್ಲ, ನನಗೆ ಹೊಟ್ಟೆ ನೋವಿಲ್ಲ, ನಾನು ಆರೋಗ್ಯವಾಗಿದ್ದೀನಿ, ನೀವು ಅನ್ಕೊಳ್ತೀನಿ ಅನ್ಕೊಳ್ತಾರೆ. ಎಲ್ಲ ಪ್ರತಿಯೊಂದಕ್ಕೂ ಮೂಲ ಕಾರಣ ಮನಸ್ಸು. ಒಬ್ಬ ಬಡವ, ಒಬ್ಬ ಜ್ಞಾನಿ, ಅವರಿಗೊಂದು ಮಹದಾಸೆ, ನಾನು ಏನಾದರೂ ಒಂದು ಮನೆಯನ್ನು ಕಟ್ಟಬೇಕು ಅಂತೇಳಿ. ಮನೆ ಕಟ್ಟಕ್ಕೆ ಅಲ್ಪ ಸ್ವಲ್ಪ ದುಡ್ಡು ಇರ್ತತೆ, ಎಲ್ಲ ಫ್ರೆಂಡ್ಸ್ದಾಗೆಲ್ಲ ದುಡ್ಡು ಇಸ್ಕೊಳ್ತಾನೆ, ಮನೆ ಕಟ್ತಾನೆ. ಮನೆ ಕಟ್ಟಿದ ಮೇಲೆ ಇನ್ನೇನು ಮನೆಗೆ ಇಳ್ಕೊಳ್ಬೇಕು, ಆ ಸಂದರ್ಭದಲ್ಲಿ ಮಳೆ ಬಂದು ಆ ಮನೆ ಬಿದ್ದೋಗುತ್ತೆ. ಆ ಬಿದ್ದೋಗ ಏನಾಗುತ್ತೆ, ಅವ್ರು ಖುಷಿ ಪಟ್ಬಿಡ್ತಾನೆ ಅನ್ನೋ ಜ್ಞಾನಿ. ಖುಷಿ ಪಡೆದು ಹೋಗಿ ಬೇಕರಿ ಹೋಗಿ ಚಾಕ್ಲೇಟ್ ತಂದು ಎಲ್ಲರಿಗೆ ಚಾಕ್ಲೇಟನ್ನು ಕೊಡ್ತಾ ಹೋಗ್ತಾನೆ. ಎಲ್ಲ ದಡ್ಡ ಮನೆ ಬಿದ್ದೋಗೈತೆ, ನೀನಂತ ಮನುಷ್ಯ ಮರ ನಿನ್ನ ನಗ್ತಾಯಿದ್ರೆ ಎಲ್ಲ ಸ್ವೀಟ್ ಕೊಡ್ತಾ ಇದೆ. ಅದು ಇಲ್ಲಿ ಬರೀ ನಿಮ್ಗೆ ಹೇಳ್ತೇನೆ ರೀ, ಅಲ್ಲಪ್ಪ ಸದ್ಯ ಹೊರಗದಿನ ಮನೆ ಬಿತ್ತು ಒಳಗಿಳ್ಕೊಂಡು ಬಿದ್ದಿರ ಗತಿ ಏನು? ಅದಕ್ಕೆ ನಾವು ಆಲೋಚನೆ, ಯಾವುದೇ ಸಮಸ್ಯೆ ಏನಬೇಕಾದ್ರೆ ಒಂದು ಕಾರ್ಯಕ್ರಮ ಕೇಳ್ರಿ, ಒಂದು ಯೋಜನೆ ಪ್ಲಾನ್ ಕೇಳ್ರಿ. ಗಂಡ ಹೇಳ್ತಿ ಅಲ್ಲೇ ಸಮಸ್ಯೆ ಆಗೋದು, ಅಲ್ಲೇ ಮಾನಸಿಕ ಸ್ಥಿತಿ, ಇಲ್ಲೇ ಮೂರ್ತ ಇಟ್ಕೊಳ್ರಿ. ನಾನು ಜಗಳಾಡೋದಿಲ್ಲ, ಅನುಸರಿಸ್ಕೊಂಡು ಹೋಗ್ತೀನಿ, ಒಳ್ಳೆ ಪ್ರಾಡಕ್ಟ್ ಬರ್ತಾ ಹೋಗುತ್ತೆ. ನಾನೊಬ್ಬ ಶಿಕ್ಷಕ, ಧ್ಯಾನವನ್ನು ಹೋಗ್ತೇನೆ, ಯೋಗ ಧ್ಯಾನ ಪ್ರಾಣಾಯಾಮ ಎಲ್ಲ ಮೇಷಿಗೆ ಬದುಕಿಲ್ಲ ಅಂತಾರೆ, ಬದುಕಲ್ಲ. 1 ಗಂಟೆ ಮಾಡ್ತಕ್ಕಂಥ 1/2 ಗಂಟೆ ಮಾಡ್ತೀನಿ, ಎಲ್ಲ ಕೆಲಸಗಳನ್ನು ನಾನು ಮಾಡ್ತೀನಿ. ಇನ್ನೊಬ್ಬರ ಮೇಲೆ ಅವನ ನೆನಪಿಡಿ, ನನ್ನ ನಿಮಿತ್ತ ನಾನು ಕೆಲಸ ಮಾಡ್ತೇನೆ. ನಿಮಿತ್ತ ನಾನು ನೀನು ಅನ್ಕೊಂತೀರಿ, ಬೆಳಗ್ಗೆ ಎದ್ದ ತಕ್ಷಣ ಸಮಸ್ಯೆಗಳನ್ನು ಒತ್ಕೊಂಡು ಎದ್ದಾಳ್ಬಾಡ್ರಿ, ದಯವಿಟ್ಟು ಎದ್ದಾಳ್ಬಾಡ್ರಿ. ನನಗೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ, ನನಗೆ ಕೆಲಸ ಮಾಡೋಕೆ ನಾನು ಇರ್ತೇನೋ ಇಲ್ಲ, ಅದಕ್ಕೆ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಬನ್ನಿ, ಒಳ್ಳೆ ಆಲೋಚನೆ ಮಾಡ್ತಾರೆ, ಸಹಾಯ ಮಾಡ್ತಾ ಬನ್ನಿ. ದಾನ ಧರ್ಮ, ನಾವೆಷ್ಟು ದಾನ ಧರ್ಮ ಮಾಡ್ತೇವೆ? ನನಗೆ ಯಾಕೆ ಧ್ಯಾನ ಹತ್ತಿಲ್ಲ? ಪಾಪದ ಚೀಲನ ಬೆನ್ನ ಮೇಲೆ ಕರೆಯೋ ಸ್ವಾಮಿ, ಅದಕ್ಕೆ ನನಗೆ ಅರ್ಥ ಇಲ್ಲ. ಪ್ರಯತ್ನ ಮಾಡಬೇಕು, ಪ್ರಯತ್ನ ಮಾಡಿದ್ರೆ ನನಗೆ ಅದು ಸಿಗ್ತಕ್ಕಂಥದ್ದು. ಪ್ರಯತ್ನನೇ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನಂದು 4 ಗಂಡಿ ಪ್ರಾಬ್ಲಮ್ ಬೇಡ, ಪ್ರಮೋಷನ್ ಎತ್ಬೇಕಾದ್ರೆ 4ರಿಂದ ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವೇನು ಕಳ್ತೀರೋ ಅದು ಹೋಗುತ್ತೆ. ನೀವು ಕೂತ್ಕೊಂಡ್ರೆ ನಿಮ್ಮ ಮಕ್ಕಳು ಕೂತ್ಕೊಳ್ತಾರೆ. ನನ್ನ ಮಗ ಇಂಜಿನಿಯರು, ಅಳಿಯ ಪೋಸ್ಟ್ ಆಫೀಸ್ ಆಗಿದ್ದಾರೆ. ನೀವೇನು ಅಂದ್ಕೊಳ್ತೀರೋ ಸಕ್ಸಸ್ ಆಗ್ತಾ ಹೋಗುತ್ತೆ, ನೀವೇನು ಅಂದ್ಕೊಳ್ತೀರೋ ಸಕ್ಸಸ್ ಆಗುತ್ತೆ. ನಂದು ಉತ್ತಮ 3 ವರ್ಷಗಳ ಕಾಲ ಉತ್ತಮ ಶಾಲೆ, ತಾಲೂಕಿನಲ್ಲಿ ಉತ್ತಮ ಶಿಕ್ಷಕ, ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಶಿಕ್ಷಕ. ನನಗೆ ಬೇಡ ಹೇಳ್ರಿ ಮೇಡಮ್, ಬರೀದ್ರೆ ಇಲ್ಲಿ ಬಗೆದು ಕುಗ್ರಾಮ ಜಗನ್ಮಲ್ಲಿಕೆ ಅಲ್ಲಿ ಪಂಚಾಯತಿಯೊಳಗೆ ಗಣಿತದಲ್ಲಿ ಪ್ರತಿ ವರ್ಷ 2 ತಪ್ಪಿನ 3 ಪ್ರಶಸ್ತಿಗಳು. ಕಾರಣ
ಪ್ರತಿದಿನ ಧ್ಯಾನ ಮಾಡಿಸ್ತಾನೆ. ಬೆಳಿಗ್ಗೆ ಹರಿದಾಗ ಬೆಳಿಗ್ಗೆ 6 ಗಂಟೆ, ಸಾಯಂಕಾಲ 1 ಗಂಟೆ. ಒಳ್ಳೇದನ್ನು ಮಾಡ್ತಾ ಬರಿ. ಈ ಮಕ್ಕಳು ನನ್ನ ಮಕ್ಕಳು, ನಾವು ನನ್ನ ಮಕ್ಕಳನ್ನ ನೋಡ್ತೀವಿ, ಅಣ್ಣ ನನ್ನ ಮಕ್ಕಳು. ಸಮಯ ನೋಡಿದ್ರೆ ನಾವು ಯಾವಾಗಲೂ ನಾನು ಇತ್ತೀನ ಇಲ್ಲೇನಲ್ಲ, ನಾನೇನಾದರೂ ಒಂದು ಒಳ್ಳೇದು ಮಾಡಬೇಕು, ಒಳ್ಳೆ ದೃಷ್ಟಿ, ಒಳ್ಳೆ ಆಹಾರನ ಕೊಡಬೇಕು. ಒಳ್ಳೆ ನಾಳೆ ಊಟ ಮಾಡ್ಬೇಕಾದ್ರೆ ಮಾತಾಡ್ತಾರೆ ಸ್ವಾಮಿ, ಸ್ವಲ್ಪ ಅದ ಕಡೆ ಗಮನ ಹರಿಸ್ರಿ. ನಾಳಿಗೆ ಹತೋಟಿಗೆ ಇಟ್ಟಿರಲಿ, ನಾಳಿಗೆ ಭಾಳ ಕಷ್ಟ ಇದೆ ಇದು ನಾಳಿಗೆ ಕತೆ. ನಾಳಿಗೆ ಅದು ಕೆಟ್ಟ ಕೆಟ್ಟ ಮಾತಾಡ್ಕೊಂಡು ನನ್ನ ದೇಹದ ಆಂಟಿ ಬಿಟ್ಕೊಂಡು ಬೈದ್ರೆ ನಾನು ಏನು ಮಯ ತೂತು ಬಿಡ್ತಾ ನಂದು ತೂತನ್ ಬಿಡ್ತಾ ಇಲ್ಲ. ಇವೆಲ್ಲ ಮೂಲಗಳು, ಎಲ್ಲ ವಿದ್ಯಾವಂತರಾಗಿ ಎಂತೆಂಥ ಇವ್ರು ಮಾಡ್ಕೊಳ್ತಿರಲ್ರಿ. ಜೀವನವನ್ನು ಎದುರಿಸ್ಬೇಕ್ರಿ, ಯಾವಾಗ ಹೆಣ್ಮಕ್ಳಾದ್ರೆ ಜೀವನವನ್ನು ಎದುರಿಸ್ರಿ ಶರೀರ. ಅಲ್ಲ ಸ್ವಾಮಿ, ಈಗ ನಾವೆಲ್ಲರೂ ಇಲ್ಲೇ ಇದ್ಬಿಟ್ರೆ ಭೂಮಿ ಮೇಲೆ ಭಗವಂತ ಬಹಳ ಕಲೆಗಾರ, ಎಲ್ಲ ಕೊಟ್ಬಿಟ್ಟಿನ ಬಂದಿನಿಗೆ ನೀನೇ ಎಲ್ಲದನ್ನ ಅವಕಾಶ ಮಾಡ್ಕೊಳ್ಳಪ್ಪ ಅಂತ ಹೇಳ್ತಾನೆ ಭಗವಂತ. ಎಲ್ಲ ಕೊಟ್ಟಿದ್ದಾನೆ ಹೌದಾ? ಅದಕ್ಕೆ ಯಾವಾಗಲೂ ನಾವು ಸಾಧನೆಯನ್ನ ಆರ್ಥಿಕವಾಗಿ ನೋಡಬೇಡ್ರಿ. ಪ್ರತಿಯೊಬ್ಬ ಮನುಷ್ಯ, ಸಚಿನ್ ತೆಂಡೂಲ್ಕರ್ ಆಗಲಿ, ರಜನಿಕಾಂತ್ ಆಗಲಿ, ಪ್ರತಿಯೊಬ್ಬರು ಧ್ಯಾನ ಮಾಡೋದು ನಿಮಗೆ ಗೊತ್ತಿಲ್ಲೇನಿಲ್ಲ. ಧ್ಯಾನದಿಂದ ಆ ಮಟ್ಟಕ್ಕೆ ಬಂದಿರೋದು ನಮಗೆ ಗೊತ್ತೇ ಇಲ್ಲೇನಿಲ್ಲ. ಕೆಲವು ಆಂಧ್ರದಲ್ಲಿ ಕೆಲವೇ ಮಾನಸಿಕ ಒತ್ತಡ, ಮಾನಸಿಕ ಒತ್ತಡದಿಂದ ನಮಗೆ ಏನಾಗ್ತಿರಿಂದ ಇದು ಯಾವುದೋ ಪಾರ್ಶ್ವಾಗಿ ಬಿಡ್ತೈತೆ. ಸಿಟ್ಟಾಗಬೇಡ್ರಿ, ಸಿಟ್ಟಾಗಬೇಡ್ರಿ, ಸಿಟ್ಟಾಗಬೇಡ್ರಿ. ನೆನಪಿದೆ ಮನಸ್ಸಿಗೆ ಸಿಟ್ಟಾಗಬೇಡ. ಧ್ಯಾನ ಮಾಡಿದ್ರೆ ಮತ್ತೆ ಸಿಟ್ಟಾಗ್ಬಿಡ್ತೈತೆ. ನೀವು ಸುಮ್ಮನೆ ಸಿಟ್ಟಾಗಬೇಕಾಗಲೇನಿಲ್ಲ. ಅದಕ್ಕೆ ನೀವು ಎಲ್ಲರೂ ಪ್ರತಿದಿನ ತಪ್ಪದೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಧ್ಯಾನವನ್ನು ಮಾಡ್ರಿ ಅಂತ ಹೇಳ್ತಾ ಮಕ್ಕಳಿಗೆ ಕಲಿಸ್ತಾ ಇನ್ನೊಬ್ಬರಿಗೆ ಹೇಳ್ತಾ ಬನ್ನಿ. ಯಾ ಬೀಗರು ಬಂದ್ರೆ ಹೇಳ್ರಿ, ಅಲ್ಲಿ ಹೋದಾಗ ಹೇಳ್ರಿ, ಕೇಳಿ ಹೇಳಕ್ಕೆ ಅನ್ಲೇ ಲಾಸ್ಟ್ಗೆ ಡಾಕ್ಟರ್ದ ಹೋದ್ರೆ ಸ್ವಲ್ಪ ಧ್ಯಾನ ಮಾಡಪ್ಪ ಅಂತ ಹೇಳ್ತಾರೆ. ವಾಕಿಂಗ್ ಹೋಗೋದು ಅವ್ರೇ ಅದಕ್ಕೆ ಕೇಳ್ತಾರೆ, ನಾವೇ ಕೇಳ್ತಾ ಇಲ್ಲ. ಅವಾಗ ನಿಮ್ಮನ್ನು ನೆನಪಾಡ್ತಾರೆ. ಅವಾಗ ನೀನು ನೋಡ ಹೇಳಿದ್ರಲ್ಲ 1,000, 100,000 ನಿಮಗೆ ಲಾಭ ಸಿಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವು ಪ್ರತಿದಿನ ಅದಕ್ಕೆ ನುಡಿದೆ ಅಂತ ನಡೆ. ಎಲ್ಲ ಮೀನು ತಿಂತಿದ್ದೆ, ಕೋಳಿ ತಿಂತಿದ್ದೆ, ಕುರಿ ತಿಂತಿದ್ದೆ, ಎಲ್ಲ ತಿಂತಿದ್ದೆ, ಎಲ್ಲ ಬಿಟ್ಬಿಟ್ಟಿದ್ದೆ. ಈಗ ಆರೋಗ್ಯವಾಗಿರ್ತಕ್ಕಂಥ ಹಾಗೆ 57 ವರ್ಷ ನನಗೆ, 57 ವರ್ಷ. ಈಗಲೂ ನಾನು 4-5 ಕಿಲೋಮೀಟರ್ ರನ್ನಿಂಗ್ ಮಾಡ್ತೀನಿ. ಮಲಕಾಲ್ಮೂರು ತಾಲೂಕಿನಲ್ಲಿ ನನ್ನ ಬೀಟ್ ಮಾಡೋದು ಇನ್ನು ಇದುವರೆಗೂ ಯಾರು ಇಲ್ಲ. ಯಾಕ? ಆತ್ಮ ಸಾಧನೆ ಸಾಧಕ ವಿದ್ಯೆ ಬಾಧಕ ದ್ರವ್ಯ ಅಂತ ಹೇಳ್ತಾ ಈ 4 ಮಾತು ಮಾಡೋಕೆ ಅವಕಾಶ ಉಂಟು. ತಮ್ಮೆಲ್ಲ ಗಮನಿಸಿ ಸರ್ವೇ ಜನ ಪಿತಾ ಬ್ರಹ್ಮರ್ಷಿ ಪತ್ರಿಜಿ ಅವರಿಗೆ ಶತಕೋಟಿಗಳ ನಮಸ್ಕಾರ ಸಲ್ಲಿಸುತ್ತಾ ಇಲ್ಲಿರುವ ಒಂದು ಎಲ್ಲ ಆತ್ಮ ಬಂಧುಗಳಿಗೆ ಸನ್ಮಾನ ಸಲ್ಲಿಸುತ್ತಾ ಸೋಮಸಮುದ್ರ ವಾಸಿ ವಿಶ್ವನಾಥ ಫಿಲ್ಮೇಟ್ ನನ್ನ ಹೆಸರು ಆನಂದರಾಜ್ ಅಂತ. ಇದೇ 17ನೇ ತಾರೀಕು ನಮ್ಮದು ವಾರ್ಷಿಕೋತ್ಸವ ಆಯಿತು. ಈ ಸ್ವಾಮಿ ವಿವೇಕಾನಂದ ಫಿಲ್ಮೇಟ್ ವಾರ್ಷಿಕೋತ್ಸವ, ಕಾಶಿ ವಿಶ್ವನಾಥ ಫಿಲ್ಮೇಟ್ ವಾರ್ಷಿಕೋತ್ಸವ ಎರಡೂ ಒಂದೇ ದಿವಸನೇ ಓಪನಿಂಗ್ ಆಯಿತು. ಓಪನಿಂಗ್ ಆದರೆ ನಮ್ಮದು ಹೋದ ವಾರ ಆಯಿತು. ಇವತ್ತು ಈ ವಾರದ ಇಲ್ಲಿ ವಾರ್ಷಿಕೋತ್ಸವ ಆಯಿತು. ಭಾಳಷ್ಟು ಚೆನ್ನಾಗಾಯಿತು. ರಾಲಿ ಇಲ್ಲಿ ಮತ್ತು 8 ತಿಂಗಳಿಂದ ರಾಲಿ ಊಟ ಬಂದ್ ಮಾಡಿದ್ರು, ಯಾಕಂದರೆ ಕೊರೋನಾದಿಂದ ಎಲ್ಲ ಬಂದಾಗಿದ್ದವು. ಈ ನಮ್ಮ ಕಾಶಿ ವಿಶ್ವನಾಥ ಫಿಲ್ಮೇಟ್ ಕಡೆಯಿಂದ ಒಂದು ಅಂಬಾದ ಸಾರ್ ಬಿಎಪ್ ಸಾರ್ನ ಕರೆಕರಿಸಿ ನಾವೆಲ್ಲ ಮಾತಾಡಿದ್ವಿ. ಸರ್ ರ್ಯಾಲಿ ಮಾಡೋಕ್ಕಂತ ಅನ್ಕೊಂಡಿದ್ವಿ ಸರ್ ಅಂತಂದ್ರೆ, ಏನೇನ ಮಾಡಪ್ಪ ನಿಮ್ಮ ಕೈಗೈತೆ ಅಂತಂದು ಸರ್ ನಮಗೆ ಅಪ್ಲೈ ಕೊಟ್ಟರು. ಅಪ್ಲೈ ಕೊಟ್ಟಾಗ ಊರಾಗ ಜನ ಬೈತಾರೆ ಅಂತ ಬೈತಾರೆ ಇಲ್ಲ ಬೈತಾರೆ ಅಂತ, ಯಾಕಂದರೆ ಕೊರೋನಾ ಐತಲ್ಲ ರ್ಯಾಲಿ ಮಾಡೋಕೆ ಬೇಡ ಅಂತ ನಮಗೆ ಒಂದು ಟೆನ್ಷನ್ ಇತ್ತು. ನಾವು ಸಂಕಲ್ಪ ಇಟ್ಕೊಂಡು ನಮ್ಮ ಮಾಸ್ಟ್ರು ಎಲ್ಲ ಫಿಲ್ಮಿಗೆ ಕೂತ್ಕೊಂಡು ಸಂಕಲ್ಪ ಇಟ್ಕೊಂಡ್ವಿ. ಬಿಎಪ್ ಸರ್ ಬಂದರು, ಪಂಡಗ ಸೇರಿಸ್ಕೊಳ್ರು ಅಂತಂದು ಸರ್ ಹೇಳಿದರು. ಅಂದರೆ ಹಬ್ಬ ಮಾಡ್ರಿ ಅಂತಂದು ಸರ್ ನಮಗೆ ಧೈರ್ಯ ಕೊಟ್ಟರು. ಆ ಸಾರ್ ಹಬ್ಬ ಮಾಡಿದಾಗ ರ್ಯಾಲಿ ಚೆನ್ನಾಗಾಯ್ತು. ರ್ಯಾಲಿ ಅದ್ಭುತವಾದ ರ್ಯಾಲಿ ಮಾಡಿದ್ವಿ, ಭಾಳ ಚೆನ್ನಾಗಾಯ್ತು. ರ್ಯಾಲಿ ಮಾಡಿದ 5 ದಿನದಾಗೆ 108 ರ್ಯಾಲಿ ಫಿಲ್ಮಿಡ್ ರ್ಯಾಲಿ 108 ದಿನ ಬೇರೆಗೆ ಶಾಖಾಹಾರಿ ಮಾಡೋಕಂತ ಸಾರ್ ಹೇಳಿದರು. ಅಂದರೆ ಎಷ್ಟು ಖುಷಿ, ನಮ್ಮ ಕಾಶಿ ವಿಶ್ವನಾಥನೇ ಒಂದು ಕೊಟ್ಬಿಟ್ಟ ಪರಮಾತ್ಮನೇ ಒಂದು ರ್ಯಾಲಿ ಮಾಡೋಕ್ಕಂತ ಕೊಟ್ಟ. ಅದೇ ಥರ ನಾವು ಏನು ಅನ್ಕೊಂತೀವೋ ಅದು ಸಕ್ಸಸ್ ಆಗ್ತೆ. ನಾವು ಈ ಧ್ಯಾನವನ್ನು ಹತ್ತಿ ಬಿಡಬಾರ್ದು, ಭಾಳಷ್ಟು ಚೆನ್ನಾಗಿದೆ. ನಾವು ಧ್ಯಾನ ಮಾಡೋಕ್ಕೆ ಮುಂಚೆ ನಾವು ಇಲ್ಲಿರ್ತಿದ್ವು ಏನು ಕತೆ, ನಮ್ಮ ಧ್ಯಾನಕ್ಕೆ ಕರ್ಕೊಂಬಂದಿದೆ ನಮ್ಮ ಚೌರಿ ಸಾರು, ಭಾಳ ಅದ್ಭುತವಾದ. ಹಿಂಗೆ ಎಲ್ಲ ಹೆಣ್ಮಕ್ಳು ಮಾಡ್ತಾಯಿದ್ರು. ಧ್ಯಾನ ಮಾಡ್ತಾಯಿದ್ದಾಗ ನಾವು ಕೂಡ ಹೋಗ್ತೀವಿ, ಸೇವೆ ಮಾಡ್ತಿದ್ವಿ. ಆ ಸಾರು ಕ್ಲಾಸ್ ಹೇಳ್ಕೊಂಡಾಗ ಬಾ ನೀನು 5 ನಿಮಿಷ ಧ್ಯಾನ ಮಾಡ್ಕೊಂಡ್ರಪ್ಪ ಅಂತಂದಾಗ ನಾವು ಕುಂದ್ರಕ್ಕೆ ಆಗ್ತಿದ್ದಿಲ್ಲ. ಯಾಕಂದರೆ ಎಲ್ಲರೂ ಹೆಣ್ಮಕ್ಳು ಬಗ್ಗೆ ಕುಂದ್ರಕ್ಕಂದ್ರೆ ಭಾಳ ಕಷ್ಟ ಆಗ್ತಿತ್ತು. ಅದು ಒಂದು ದಿವಸ ಕುಂದ್ಕೊಂಡು ನೀವು ಧ್ಯಾನ ಮಾಡ್ತಾ ನನ್ನಲ್ಲಿ ಒಂದು ಚೇತನ ಬಂತು, ಎನರ್ಜಿ ಬಂತು. ಆ ಸಾರ್ ಹಿಂಗೆ ನಾನು ಒಂದು ವರ್ಜರ ಥರ ಒಂದು ಬೆಳಕು ಕಾಣಿಸ್ಯಾರ ಅಂತಂದಾಗ ಸಾರ್ ಧ್ಯಾನ ಮಾಡಪ್ಪ ಚೆನ್ನಾಗಿರ್ತಂತ ಅವತ್ತಿದ್ದ ಇವತ್ತಿನವರೆಗೆ ಧ್ಯಾನ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಭಾಳಷ್ಟು ಆನಂದ ಸಂತೋಷ ಇದೆ, ನೆಮ್ಮದಿ ಇದೆ. ಏನೇ ಕಷ್ಟ ಬರಲಿ ಇದು ಒಂದು
ಪಿಲಿಮಿಟ್ ಧ್ಯಾನಕ್ಕೆ ಕುಂತ್ಕೊಂಡಾಗ ಎಲ್ಲ ನೆರವೇರ್ತಾವ. ಇದು ಒಂದು ಲೈಫ್ ಚಾಲೆಂಜ್ ಅಂದ್ರೆ ನಾವು ಹೆಂಗ್ ಚಾಲೆಂಜ್ ಮೇಲೆ ಹೆಂಗ್ ಇದು ಮಾಡ್ತೀವೋ ಅದೇ ತರ ಬಹಳ ಚೆನ್ನಾಗಿದೆ ಧ್ಯಾನವನ್ನು ಮಾಡ್ರಿ. ಏಕೆಂದ್ರೆ ನಾವು ಕುರಿ ಕುರಿ ತಿಂತೀವಿ, ಬಹಳಷ್ಟು ತಿಂತೀವಿ. ಕುರಿ ತಿಂದು ಅದು ಗುಡ್ಡ ಏರುತ್ತೆ, ಕುರಿ ತಿಂದು ಆ ಗುಡ್ಡ ಏರುತ್ತೆ. ಅದೇ ಕುರಿ ತಿಂದು ನಾವು ಮಂಚಗುಡ್ಡ ಇರೋಕ್ಕಾಗಲ್ಲ, ಆ ಮಂಚಗುಡ್ಡ ಇರೋಕ್ಕಾಗಲ್ಲ. ದಯವಿಟ್ಟು ಪ್ರಾಣಿ ಪಕ್ಷಿಗಳನ್ನು ನಾವು ಬೋಕ್ಸ್ಬೇಕು. ಇಲ್ಲೇ ಈ ತರ ಒಂದು ಅದ್ಭುತವಾದ ಫಿಲ್ಮ್ ಬ್ರಹ್ಮೇಶ್ ಪತ್ರಿಜರ್ ಕೊಟ್ಟಿದ್ದಾರೆ. ಇದು ಎಂಟಾಪುರ ಇರಲಿ ಎಲ್ಲೂ ಇರಲಿ, ಎಲ್ಲರೂ ಧ್ಯಾನವನ್ನು ಮಾಡ್ರಿ. ಅದ್ಭುತವಾದ ಒಂದು ಧ್ಯಾನ. ನನಗೊಂದು ಎರಡು ಮಾತಾಡೋಕ್ಕೂ ಅವಕಾಶ ಕೊಟ್ಟಂತ ಮಾಸ್ಟರ್ಸ್ಗೆ ತುಂಬ ಧನ್ಯವಾದ.